ಮೋದಿಯ ಮೂರು ಬ್ರಹ್ಮಾಸ್ತ್ರಗಳು ಬರುತ್ತಿವೆ. ಈ ಮೂರು ಬ್ರಹ್ಮಾಸ್ತ್ರಗಳಿಂದ ಕಾಂಗ್ರೆಸ್ ಛಿದ್ರ ಛಿದ್ರವಾಗಲಿದೆ. ಈ ಕಾನೂನುಗಳು ಇನ್ನೂ ಸಾವಿರ ವರ್ಷ ಜನರ ನೆನಪಿನಲ್ಲಿರುವುದು ಖಂಡಿತ ಎಂದು ಮೋದಿಯವರೇ ಖುದ್ದು ತಿಳಿಸಿದ್ದಾರೆ. ಮೊದಲಿಗೆ ಕಾನೂನಿನಲ್ಲಿರುವ ಆರ್ಟಿಕಲ್ 38 ಅನ್ನು ತೆಗೆದುಹಾಕುವುದು, ಎರಡನೆಯದು ಯುಸಿಸಿ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಮತ್ತು ಮೂರನೆಯದು ಬ್ರಹ್ಮಾಸ್ತ್ರ ಏನು ಗೊತ್ತಾ? ಅದನ್ನ ತಿಳಿದುಕೊಳ್ಳಬೇಕಾದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಮುಂದಿನ ಬಾರಿಯೂ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಬೇಕು ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆರ್ಟಿಕಲ್ 38 ಬಗ್ಗೆ ಮೊನ್ನೆ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣ ವಿವರಗಳೊಂದಿಗೆ ತಿಳಿಸಿಕೊಟ್ಟಿದ್ದೀವಿ. ಹೇಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಿಗೆ ಸ್ಕೂಲ್ಗಳಲ್ಲಿ ತಮ್ಮ ಧರ್ಮವನ್ನು ಬೋಧಿಸಬಹುದು, ಆದರೆ ಹಿಂದೂ ಧರ್ಮವನ್ನು ಸ್ಕೂಲ್ಗಳಲ್ಲಿ ಬೋಧಿಸಬಾರದು ಎಂಬ ಕಾನೂನೇ ಈ ಆರ್ಟಿಕಲ್ 38. ಇದನ್ನು ಕೂಡಲೇ ತೆಗೆದುಹಾಕಲಿದ್ದಾರೆ ಮೋದಿ ಸರ್ಕಾರ. ಎರಡನೆಯದಾಗಿ, ಹಲವು ಮುಸ್ಲಿಮರು ವಿರೋಧಿಸುತ್ತಿರುವ ಯುಸಿಸಿ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಾನೂನು ಜಾರಿಯಾಗಲಿದೆ. ಅಂದರೆ ಎಲ್ಲಾ ಧರ್ಮದವರಿಗೂ ಕೂಡ, ಜಾತಿಯವರಿಗೂ ಕೂಡ ಕಾನೂನು ಇನ್ನು ಮುಂದೆ ಒಂದೇ ಆಗಿರಲಿದೆ. ಈ ಕಾನೂನಿನಿಂದ ಎಲ್ಲಾ ಹೆಣ್ಣು ಮಕ್ಕಳು ಯಾವುದೇ ಜಾತಿ ಧರ್ಮವಾಗಿದ್ರೂ ಕೂಡ 18 ವರ್ಷದ ಮೇಲೆಯೇ ಮದುವೆ ಮಾಡಿಕೋಬೇಕಾಗುತ್ತದೆ. ಆದರೆ ಈಗಿರುವ ಕಾನೂನಿನಲ್ಲಿ ಮುಸ್ಲಿಮರ ಹೆಣ್ಣು ಮಕ್ಕಳನ್ನು 13 ಅಥವಾ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ ಕಾನೂನಿಗೆ ಕೇಳುವ ಯಾವುದೇ ಅಧಿಕಾರ ಇಲ್ಲ. ಮತ್ತು ಮುಸ್ಲಿಂ ಧರ್ಮದಲ್ಲಿ ಒಬ್ಬರಿಗಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನ ಮದುವೆಯಾಗಬಹುದು. ಇದೆಲ್ಲದಕ್ಕೂ ಇನ್ಮುಂದೆ ಬ್ರೇಕ್ ಬೀಳಲಿದೆ. ಇನ್ನು ಮೂರನೆಯದಾಗಿ, 1870 ಇಸವಿ. ಹೌದು ಸ್ನೇಹಿತರೆ, 1870 ಇಸವಿ ಅಂದರೆ 150 ವರ್ಷಗಳ ಹಿಂದೆ ಬ್ರಿಟಿಷರು ಮಾಡಿದ್ದ ಇಂಡಿಯನ್ ಪೀನಲ್ ಕೋಡ್ ಮತ್ತು ಸಿಆರ್ಪಿಸಿ ಕಾನೂನುಗಳು ಇವತ್ತಿಗೂ ಸಹ ಜಾರಿಯಲ್ಲಿದೆ. ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಮೋದಿ ಸರ್ಕಾರ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷ್ಯ ಸಂಹಿತ ಕಾನೂನುಗಳನ್ನು ತರುತ್ತಿದ್ದಾರೆ. ಆದ್ದರಿಂದ ಹೊಸ ಕಾನೂನು ಇನ್ಮುಂದೆ ದೇಶದಲ್ಲಿ ಜಾರಿಯಾಗಲಿದೆ. ಈ ಕಾನೂನುಗಳು ಜಾರಿ ರೂಪಕ್ಕೆ ಬಂದರೆ ಭಾರತವು ಇನ್ನು 1000 ವರ್ಷ ಕಳೆದರೂ ಈ ಕಾನೂನುಗಳನ್ನ ನೆನಪಿಟ್ಟುಕೊಳ್ಳುತ್ತಾರೆ ಎಂದು ಖುದ್ದು ಮೋದಿಯವರೇ ಹೇಳಿದ್ದಾರೆ. ಇನ್ನು ಆದಷ್ಟು ಬೇಗ ಈ ಕಾನೂನುಗಳು ಜಾರಿಯಾಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.